ಬೆಂಡಿಕಾಯಿ ಪಲ್ಯನ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ. ಆದರೆ ಫ್ರೆಂಡ್ಸ್, ಇವತ್ತೇ ನಾವು ಮಾಡ್ತಾ ಇರೋ ಈ ರೀತಿಯಲ್ಲಿ ಒಂದ್ಸತಿ ನೀವು ಬೆಂಡಿಕಾಯಿ ಪಲ್ಯನ ಮಾಡಿ ನೋಡ್ರಿ. ಖಂಡಿತ ನಿಮ್ಮ ಮನೆಯಲ್ಲಿ ಇರೋ ಎಲ್ಲರೂ ಇದನ್ನು ಬಹಳ ಇಷ್ಟಪಡ್ತಾರೆ. ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ. ನಾನು ರಶ್ಮಿ. ಹಾಗಾದರೆ ತಡ ಮಾಡದೆ ಬೆಂಡಿಕಾಯಿಯ ಈ ರುಚಿಯಾದ ಹೊಸ ತರಹದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ 1/2 kg ಆಗಬಹುದು ಅಷ್ಟು ಬೆಂಡಿಕಾಯಿನ ತಗೊಂಡಿದ್ದೇನೆ. ಮತ್ತು 2 ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊತಾ ಇದ್ದೀನಿ. 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೇನೆ. ಮತ್ತು 4-5 ಒಣಮೆಣಸಿನ್ಕಾಯಿನ ತಗೊತಾ ಇದ್ದೀನಿ. ಇವನ್ನ ಮುಂಚೆನೆ ಚೆನ್ನಾಗಿ ತೊಳೆದು ತಗೋರಿ. ಇವಾಗ ಒಂದು ಇಡ್ಲಿ ಪ್ಲೇಟ್ನ ತಗೊಂಡು ಎಲ್ಲ ಬೆಂಡಿಕಾಯಿನ ನೋಡ್ರಿ ಈ ರೀತಿ ಸೆಟ್ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ನಾವು ಮುಂಚೆನೆ ಈ ರೀತಿ ಉಗಿ ಮೇಲೆ ಬೇಯಿಸಿ ತಗೊತಾ ಇದ್ದೀವಿ. ಇದರಿಂದ ನಮ್ಮ ಟೈಮ್ ಸೇವ್ ಆಗುತ್ತೆ, ಅಲ್ಲದೇ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ. ಇವನ್ನ ಒಂದ್ಸತಿ ಚೆಕ್ ಮಾಡಿನೇ ತಗೋರಿ. ತೂತ್ ಏನಾದರೂ ಅನಿಸಿದ್ರೆ ತೆಗೆದು ಬಿಡ್ರಿ, ಯಾಕಂದರೆ ಇದು ಒಳಗಿನ ಸೈಡ್ ಹುಳ ಹಿಡಿದಿರೋ ಸಾಧ್ಯತೆ ಇರುತ್ತೆ. ನೋಡ್ರಿ, ಈ ರೀತಿ ಒಂದು ಪ್ಲೇಟ್ ರೆಡಿ ಮಾಡಿದ ನಂತರ ಇವಾಗ ಇನ್ನೊಂದು ಪ್ಲೇಟ್ನಲ್ಲಿ ಕೂಡ ಉಳಿದಿರೋ ಬೆಂಡಿಕಾಯಿನ ಇದೇ ರೀತಿ ಸೆಟ್ ಮಾಡ್ಕೊಂಡು ತಗೊಳ್ಳೋಣ. ಈ ರೀತಿ 2 ಪ್ಲೇಟ್ನ ರೆಡಿ ಮಾಡ್ಕೊಂಡ ನಂತರ ನಾನು ಮುಂಚೆನೆ ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನೀರು ಬಿಸಿ ಆಗಿದ್ದಾವೆ. ಇದು ಕೆಳಗಿನ ಸೈಡ್ ಖಾಲಿ ಇರುತ್ತೆ ನೋಡ್ರಿ, ಅಲ್ಲಿನೇ ನಾನು ಟೊಮ್ಯಾಟೊ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇದರಿಂದ ನಮ್ಮ ಬೆಂಡಿಕಾಯಿ ಜೊತೆ ಇವು ಕೂಡ ಬೆಂದ್ಬಿಡ್ತವೆ ನೋಡ್ರಿ. ಈ ರೀತಿ ನೀರಿನಲ್ಲೇ ಇವನ್ನ ಹಾಕಿ ನಾವು ರೆಡಿ ಮಾಡಿರೋ ಪ್ಲೇಟ್ನ ಮೇಲೆ ಇಡೋಣ. ಇದನ್ನು ನಾವು 5 ನಿಮಿಷ ಅಷ್ಟೇ ಸ್ಟೀಮ್ ಮಾಡ್ಕೊಂಡು ತಗೊತಾ ಇದ್ದೀವಿ. 5 ನಿಮಿಷದ ನಂತರ ನಮ್ಮ ಬೆಂಡಿಕಾಯಿ ಸ್ವಲ್ಪ ಸಾಫ್ಟ್ ಆಗಿರ್ತವೆ, ಇವನ್ನ ಹೊರಗೆ ತೆಗೆಯೋಣ. ಹಾಗೆ ಕೆಳಗಿನ ಸೈಡ್ ನೋಡ್ರಿ, ನಾವು ಇಟ್ಟಿರೋ ಟೊಮ್ಯಾಟೊ ಮತ್ತು ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದ್ದಾವೆ. ಇವನ್ನು ಸಹ ಹೊರಗೆ ತೆಗೆಯೋಣ. ಇವೆಲ್ಲ ಆರಬೇಕು, ಅಲ್ಲಿವರೆಗೂ ನಾವು ಇದಕ್ಕೆ ಬೇಕಾಗಿರುವಂಥ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸ್ವಲ್ಪ ಕರಿಬೇವು, 3 ಚಮಚೆಯಷ್ಟು ಶೇಂಗಾ, 5 ಗೋಡಂಬಿ ಮತ್ತು 2 ಇಂಚಿನಷ್ಟು ಒಣ ಕೊಬ್ಬರಿನ ತಗೊತಾ ಇದ್ದೀನಿ. ಇವನ್ನ ನಾವು ಹುರಿಬೇಕು. ಸೊ ಗ್ಯಾಸ್ ಮೇಲೆ ಒಂದು ಪ್ಯಾನ್ನಲ್ಲಿ 1 ಚಮಚೆಯಷ್ಟು ಎಣ್ಣೆ ಹಾಕಿ ಇವನ್ನ ಹುರಿದು ತಗೊಳ್ಳೋಣ. ಗ್ಯಾಸ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಇವನ್ನ ಚೆನ್ನಾಗಿ ಹುರಿಬೇಕು ನೋಡ್ರಿ. ಈ ರೀತಿ ಶೇಂಗಾ ಚಟಪಟ ಅನ್ನಬೇಕು, ಕರಿಬೇವು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಹಾಗೆ ಗೋಡಂಬಿ ಮತ್ತು ಕೊಬ್ಬರಿ ಏನಿದೆ ಅಲ್ಲ ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇವನ್ನ ಹುರಿದು ತಗೋರಿ. ಇವು ಹುರಿದಾಗಿದ್ದಾವೆ. ಇವಾಗ ಇವನ್ನ ಆರೋಕ್ಕೆ ಬಿಟ್ಟು ನಾವು ಆಗಲೇ ಬೆಂಡಿಕಾಯಿನ ಆರೋಕ್ಕೆ ಇಟ್ಟಿದ್ವಿ ನೋಡ್ರಿ, ಅವನ್ನ ನೋಡೋಣ. ಬೆಂಡಿಕಾಯಿ ಆರಿದ್ದಾವೆ. ಇವನ್ನ ನೋಡ್ರಿ ಈ ರೀತಿ ಮೇಲಿನ ಸೈಡ್ ಮತ್ತು ಕೆಳಗಿನ ಸೈಡ್ ಕಟ್ ಮಾಡ್ರಿ. ನಡುವೆ ನೋಡ್ರಿ ಚಾಕುನಿಂದ ಈ ರೀತಿ ಕಟ್ ಮಾಡ್ರಿ. ಇವಾಗಲೂ ಕೂಡ ನಾವು ಚೆಕ್ ಮಾಡಬಹುದು ಬೆಂಡಿಕಾಯಿ ಏನಾದರೂ ಹುಳ ಹಿಡಿದಿದೆ ಅಂತ. ಎಲ್ಲ ಬೆಂಡಿಕಾಯಿನ ನಾವು ಇದೇ ರೀತಿ ಕಟ್ ಮಾಡ್ಕೊಂಡು ತಗೊತಾ ಇದ್ದೀವಿ. ಕೆಲವರಿಗೆ ಅನ್ನಿಸ್ತಿರ್ಬಹುದು ಇದನ್ನು ನಾವು ಮುಂಚೆನೆ ಕಟ್ ಮಾಡಿ ಚೆಕ್ ಮಾಡಿ ನಂತರನೇ ಬೇಯಿಸಬಹುದಿತ್ತಲ್ಲ ಅಂತ. ಆದರೆ ಫ್ರೆಂಡ್ಸ್, ಆ ರೀತಿ ಮಾಡಿದರೆ ಬೇಯಿಸಬೇಕಾದ್ರೆ ಇದ್ರ ಒಳಗೆ ನೀರು ಹೋಗಿಬಿಡುತ್ತೆ. ಸೊ ಅದಕ್ಕೆ ಆ ರೀತಿ ಬೇಡ, ಇದನ್ನು ಪೂರ್ತಿ ಬೇಯಿಸಿದ ನಂತರನೇ ಈ ರೀತಿ ಕಟ್ ಮಾಡಿ ಚೆಕ್ ಮಾಡಿರಿ ನೋಡ್ರಿ. ಇಲ್ಲಿ ನಾನು ಎಲ್ಲ ಬೆಂಡಿಕಾಯಿನ ಕಟ್ ಮಾಡ್ಕೊಂಡು ತಗೊಂಡಿದ್ದೇನೆ. ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊನ ಸಿಪ್ಪೆ ತೆಗೆದು ಕಟ್ ಮಾಡಿ ತಗೊಳ್ಳೋಣ. ಹೀಗೆ ಕಟ್ ಮಾಡಿದ ನಂತರ ಇವಾಗ ಈ ಮೂರನ್ನು ನಾವು ಗ್ರೈಂಡ್ ಮಾಡಬೇಕು. ಅದಕ್ಕೂ ಮುಂಚೆ ನಾವು ಆಗಲೇ ಮಸಾಲೆ ಹುರಿದಿದ್ವಿ ನೋಡ್ರಿ, ಅದು ಆರಿದೆ. ಅದನ್ನು ಗ್ರೈಂಡ್ ಮಾಡಿ ನಂತರ ಇದನ್ನು ಗ್ರೈಂಡ್ ಮಾಡೋಣ. ಸೊ ಎಲ್ಲ ಮಸಾಲೆ ಮಿಕ್ಸಿ ಜಾರಿನಲ್ಲಿ ಹಾಕಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದಕ್ಕೆ ಅವಶ್ಯಕತೆ ಬಿದ್ದರೆ ಸ್ವಲ್ಪನೇ ನೀರು ಹಾಕ್ರಿ, ಜಾಸ್ತಿ ನೀರು ಹಾಕಬೇಡ್ರಿ. ನೀವು ನೋಡ್ತಾ ಇರಬಹುದು ನಾನು ಇದನ್ನು ಇಷ್ಟು ನುಣ್ಣಕ್ಕೆ ಗ್ರೈಂಡ್ ಮಾಡಿದ್ದೀನಿ. ಇವಾಗ ಇದರಲ್ಲಿನ ಮಸಾಲೆ ಸೈಡ್ ಎತ್ತಿಟ್ಟು ಇದೇ ಮಿಕ್ಸಿ ಜಾರಿನಲ್ಲಿ ನಾವು ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿನ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ 1/4 ಚಮಚೆಯಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊರಿ ನೋಡ್ರಿ. ಈ ರೀತಿ ನುಣ್ಣಕ್ಕೆ ರುಬ್ಕೊಂಡು ತಗೋರಿ. ನಾನು ಆಗಲೇ ಹೇಳಿದ ಹಾಗೆ 1/4 ಚಮಚೆಯಷ್ಟೇ ಉಪ್ಪು ಹಾಕ್ರಿ, ಯಾಕೆ ಅಂದರೆ ಈ ರೆಸಿಪಿಯಲ್ಲಿ ನಾವು ಮುಂದೆ ಕೂಡ ಉಪ್ಪು ಹಾಕ್ತಾ ಇದ್ದೀವಿ. ಇವಾಗ ನಾವು ಆಗಲೇ ಹುರಿದು ಗ್ರೈಂಡ್ ಮಾಡಿದ್ವಿ ನೋಡ್ರಿ, ಆ ಮಸಾಲೆಯಲ್ಲಿ 1 ಚಮಚೆಯಷ್ಟು ಅಚ್ಚ ಖಾರದ ಪುಡಿ, 1 ಚಮಚೆಯಷ್ಟು ಗುರಳ್ ಪುಡಿ, 1/2 ಚಮಚೆ ಉಪ್ಪು, 1/2 ಚಮಚ ಧನಿಯಾ ಪುಡಿ ಮತ್ತು 1/4 ಚಮಚೆಯಷ್ಟು ಅರಿಶಿನ ಹಾಕಿ ಕಲಸ್ಕೊಂಡು ತಗೋರಿ. ನಾವು ಈ ರೆಸಿಪಿಗೆ ಹಾಕೋಕ್ಕೆ ಒಣಮೆಣಸಿನ್ಕಾಯಿನ ಮುಂಚೆನೆ ಗ್ರೈಂಡ್ ಮಾಡಿದ್ದೀವಿ. ಸೊ ಇಲ್ಲಿ ನಿಮಗೆ ಖಾರ ಜಾಸ್ತಿ ಅನಿಸಿದರೆ 1 ಚಮಚೆ ಬದಲಾಗಿ 1/2 ಚಮಚೆ ಅಚ್ಚ ಖಾರದ ಪುಡಿ ಹಾಕ್ರಿ. ಇದನ್ನು ನೋಡ್ರಿ ಕೈನಿಂದನೇ ಈ ರೀತಿ ಚೆನ್ನಾಗಿ ಕಲಸ್ಕೊಂಡು ತಗೋರಿ.
ಹೀಗೆ ಕಲಸ್ಕೊಂಡ ನಂತರ ಇವಾಗ ನಾವು ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿದ್ವಿ ನೋಡ್ರಿ, ಅದರಲ್ಲಿ ಮಸಾಲೆನ ನೋಡ್ರಿ ಈ ರೀತಿ ತುಂಬ್ರಿ. ಸೂಪರ್ ಮಸಾಲೆ ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಇದ್ರೇ ತುಂಬೋಕೆ ಈಸಿ ಆಗತ್ತೆ. ಅದಕ್ಕೆ ನೋಡ್ರಿ ನಾನು ಆಗಲೇ ಇದನ್ನು ಗ್ರೈಂಡ್ ಮಾಡಬೇಕಾದ್ರೆ ಜಾಸ್ತಿ ನೀರು ಹಾಕಬಾರ್ದು ಅಂತ ಹೇಳಿದ್ದೆ. ಇವಾಗ ಎಲ್ಲ ಬೆಂಡೆಕಾಯಲ್ಲಿ ಕೂಡ ಈ ಮಸಾಲೆ ಇದೇ ರೀತಿ ಫಿಲ್ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ ಇಲ್ಲಿ ನಾನು ಎಲ್ಲ ಬೆಂಡೆಕಾಯಿನ ತುಂಬಿ ತಗೊಂಡಿದ್ದೇನೆ. ಇವಾಗ ಇವನ್ನ ಒಗ್ಗರಣೆ ಹಾಕೋಣ. ಗ್ಯಾಸ್ ಮೇಲೆ ಅದೇ ಪ್ಯಾನ್ನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕಿ ಅರ್ಧ ಚಮಚೆಯಷ್ಟು ಸಾಸಿವೆ ಮತ್ತು ಅರ್ಧ ಚಮಚೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡೋಣ. ಇವಾಗ ನಾವು ಗ್ರೈಂಡ್ ಮಾಡಿರೋ ಮಸಾಲೆನ ಇದರಲ್ಲಿ ಹಾಕ್ರಿ. ಇದನ್ನು ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಕಲಸ್ಕೊಂಡು ತಗೊಳ್ಳೋಣ. ಇದನ್ನು ಬಹಳ ಅಂದರೆ ಒಂದು 2 ನಿಮಿಷ ಬೇಯಿಸಿದರೆ ಸಾಕು. 2 ನಿಮಿಷದ ನಂತರ ಇವಾಗ ಇದರಲ್ಲಿ ಅರ್ಧ ಚಮಚೆಯಷ್ಟು ಪಾವ್ ಭಾಜಿ ಮಸಾಲ ಮತ್ತು ಅರ್ಧ ಚಮಚೆಯಷ್ಟು ಗರಂ ಮಸಾಲ ಹಾಕಿ ಕಲಸ್ಕೊಂಡು ತಗೋರಿ. ಪಾವ್ ಭಾಜಿ ಮಸಾಲ ಅವೈಲೇಬಲ್ ಇಲ್ಲ ಅಂದರೆ ನಾವು ಇದರಲ್ಲಿ ಚಾಟ್ ಮಸಾಲ ಕೂಡ ಹಾಕಬಹುದು. ಈ ಮಸಾಲ ನಮ್ಮ ಪಲ್ಯದ ರುಚಿ ಇನ್ನೂ ಹೆಚ್ಚು ಮಾಡುತ್ತೆ. ಇವಾಗ ನಾವು ಗ್ರೈಂಡ್ ಮಾಡಿರೋ ಜಾರಿನಲ್ಲಿನೇ ಒಂದು ಸ್ವಲ್ಪ ನೀರು ಹಾಕಿ ಆ ನೀರು ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ನಮಗೆ ಇದು ಎಷ್ಟು ಗಟ್ಟಿ ಅಥವಾ ತೆಳ್ಳಗೆ ಬೇಕು ಅದನ್ನು ನೋಡಿಕೊಂಡು ನೀರು ಹಾಕ್ರಿ. ನಾನು ಇದನ್ನು ಗಟ್ಟಿ ಮಾಡ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಇದ್ದೀನಿ. ನೀರು ಮತ್ತು ಮಸಾಲೆ ಕಲಸ್ಕೊಂಡ ನಂತರ ಇವಾಗ ಇದರಲ್ಲಿ ಬೆಂಡೆಕಾಯಿ ಪೀಸಸ್ನ ಹಾಕೋಣ. ಎಲ್ಲ ಬೆಂಡೆಕಾಯಿಗೆ ಮಸಾಲೆ ಹತ್ತಬೇಕು, ಆ ರೀತಿ ಇದನ್ನು ಕಲಸ್ಕೊಂಡು ತಗೋರಿ. ಇವನ್ನ ನಾವು ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮುಂಚೆನೆ ನಾವು ಇವನ್ನ ಬೇಯಿಸಿ ತಗೊಂಡಿದ್ದೇವೆ. ಹೀಗೆ ಕಲಸ್ಕೊಂಡ ನಂತರ ಇವಾಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಸರ್ವ್ ಮಾಡ್ರಿ. ಪರ್ಫೆಕ್ಟ್, ರುಚಿ ರುಚಿಯಾಗಿರುವಂಥ ಬೆಂಡೆಕಾಯಿ ಪಲ್ಯ ರೆಡಿ ಇದೆ ಫ್ರೆಂಡ್ಸ್. ಇದನ್ನು ನಾವು ರೊಟ್ಟಿ, ಚಪಾತಿ, ಪರೋಟ ಎಲ್ಲದ್ರ ಜೊತೆ ತಿನ್ಬಹುದು, ಬಹಳ ರುಚಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಮರೆಯದೆ ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲಲ್ಲಿ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಹಾಗೆ ಇನ್ನೋವೇಟಿವ್ ಆಗಿರೋ ಅಂಥ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.